ಹಾಯ್ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಕರ್ನಾಟಕ ಟಿ ವಿಗೆ ಸ್ವಾಗತ ನಾನು ಓಂ ಇವತ್ತು ನಿಮ್ಮ ಮುಂದೆ ಒಂದು ಇಂಟ್ರೆಸ್ಟಿಂಗ್ ವಿಷಯ ಅಂತ ಬಂದಿದ್ದೀನಿ ಪಾಕಿಸ್ತಾನಕ್ಕೆ ಹೊಸ ಪ್ರಧಾನಿ ಆಯ್ಕೆಯಾಗಿದ್ದಾರೆ ಶಹಬಾಜ್ ಶರೀಫ್ ಸೊ ನಾವೆಲ್ಲ ಏನು ರಸಿಕ ಮಹಾರಸಿಕ ಅಂತ ಕರಿತೀವೋ ನಿಜವಾಗ್ಲೂ ರಸಿಕರ ರಾಜ ಈ ಮನುಷ್ಯ ಒಂದು ದೇಶದ ಪ್ರಧಾನಿಯಾಗಿರುವಂಥ ವ್ಯಕ್ತಿ ಎಷ್ಟು ಮದುವೆ ಆಗಿರ್ಬೋದು ಹೇಳಿ ಒಂದಲ್ಲ ಎರಡಲ್ಲ ಮೂರಲ್ಲ ನಾಲ್ಕಲ್ಲ ಐದು ಮದುವೆ ಆಗಿದ್ದಾರೆ ಹೌದಾ ಯಾವಾಗ ಇವರು ಈ ಥರ ರಸಿಕರ ರಾಜ ಆಗಿದ್ದು ನಿಜವಾಗ್ಲೂ ಹೌದಾ ಇದರ ಹಿಂದೆ ಇಂಟ್ರೆಸ್ಟಿಂಗ್ ಆದಂಥ ಕಥೆ ಇದೆ ಅದನ್ನು ನಿಮಗೆ ನಾನು ಹೇಳ್ತೀನಿ ಅದಕ್ಕಿಂತ ಮೊದಲು ನೀವು ಸ್ಟೋರಿನ ಕೊನೆವರೆಗೂ ನೋಡಿ ಆಮೇಲೆ ನೀವು ಕಮೆಂಟ್ ಮಾಡಿ ಜೊತೆಗೆ ಈ ಕರ್ನಾಟಕ ಟಿ ವಿ ನೀವ್ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕರ್ನಾಟಕ ಮೂವೀಸ್ ಕರ್ನಾಟಕ ಟಿ ವಿನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ಫೇಸ್ಬುಕ್ಕಲ್ಲೂ ಕೂಡ ನಮ್ಮನ್ನು ಫಾಲೋ ಮಾಡ್ಬೋದು ಸೊ ವೆಬ್ಸೈಟ್ ಕೂಡ ಇದೆ ಅಲ್ಲಿ ಕೂಡ ನಮ್ಮ ಸ್ಟೋರಿಗಳನ್ನ ನೋಡ್ಬೋದು ಆ್ಯಕ್ಚುಲಿ ನೀವು ಈ ಪಾಕ್ನ ಹೊಸ ಪ್ರಧಾನಿ ಆಗಿದ್ದಾರೆ ಶಹಬಾಜ್ ಶರೀಫ್ ಇವರು ನವಾಜ್ ಶರೀಫ್ ಅವರ ಸಹೋದರ ಇವರು ಮದುವೆ ಆಗಿದ್ದು ಐದು ಜನ ಏನು ಹೆಣ್ಣು ಮಕ್ಕಳನ್ನು ಪಾಕಿಸ್ತಾನದಲ್ಲಿ ಬಿಡಿ ಅಸ್ವಾತಂತ್ರ್ಯ ಸ್ವಾತಂತ್ರ್ಯ ಇದೆ ಆದರೆ ಗೊತ್ತಿಲ್ಲದೆ ಕದ್ದು ಮುಚ್ಚಿ ಕೂಡ ಮದುವೆ ಆಗಿದ್ದಾರೆ ಆ್ಯಕ್ಚುಲಿ ಒಂದು ದೇಶದ ಪ್ರಧಾನಿ ಐದು ಮದುವೆ ಆಗಿದ್ದಾರಾ ಅಂತಂದರೆ ಒಂದು ಕಡೆಯಲ್ಲಿ ಅಚ್ಚರಿನಿಸುತ್ತೆ ಒಂದು ಕಡೆ ಹೌದಾ ಅಂತ ಅನಿಸ್ಬಿಡುತ್ತೆ ಏನು ಮಾಡೋಕ್ಕಾಗಲ್ಲ ಪಾಕಿಸ್ತಾನ ಅಂದರೆ ಹಾಗೆ ಅಲ್ವ ಸ್ವಲ್ಪ ಅರಾಜಕತೆ ಅಲ್ಲಿ ಯಾರ್ಯಾರನ್ನೂ ಕೇಳಲ್ಲ ಅಲ್ಲೊಂದು ಶಿಸ್ತು ಅನ್ನೋದು ಕಡಿಮೆ ಅಂತ ನಮ್ಮ ಸೈನ್ಯದವ್ರು ಹೇಳ್ತಾರೆ ಪಾಕಿಸ್ತಾನಿ ಸೈನಿಕರು ಶಿಸ್ತು ಇಲ್ಲದೆ ಇರೋರು ಹೇಳಿ ಯಾವಾಗ ಬೇಕಾದ್ರು ಅವ್ರು ಫೈರ್ ಮಾಡ್ತಾರೆ ಸೀಸ್ ಫೈರ್ ಯಾವಾಗ ಬೇಕಾದ್ರೂ ಅಲ್ಲಾಗುತ್ತೆ ಸೀಸ್ ಫೈರ್ ವಾಯ್ಲೇಷನ್ ಆಗುತ್ತಲ್ಲ ಅಂದರೆ ಗಡಿಯಲ್ಲಿ ಯಾವಾಗ ಬೇಕಾದರೂ ಗುಂಡು ಹಾರಿಸ್ತಾರೆ ಅಂತೇಳಿ ಅಲ್ಲಿ ಶಿಸ್ತು ಅನ್ನೋದೇ ಇಲ್ಲ ಅಂಥೇಳಿ ಬಹುಶಃ ಅಲ್ಲಿ ಶಿಸ್ತು ಇರ್ತಾ ಇರ್ತಾಯಿದ್ದರೆ ಈ ದೇಶ ಹೀಗಿರ್ತಾ ಇರಲೇನೋ ಈ ಥರ ಇಲ್ಲಿವರೆಗೂ ಕೂಡ ಯಾವ ಪ್ರಧಾನಿ ಕೂಡ ತನ್ನ ಟರ್ಮ್ ಕಂಪ್ಲೀಟ್ ಮಾಡೇ ಇಲ್ಲ ಅಂತ ಹೇಳ್ತಾರೆ ಸೊ ಶಹಬಾಜ್ ಶರೀಫ್ ಹೊಸ ಪ್ರಧಾನಿ ಪಾಕಿಸ್ತಾನದಲ್ಲಿ ಅವರು ಮದುವೆಯಾಗಿದ್ದ ಮೊದಲು ಸಾವಿರದ ಒಂಬೈನೂರ ಇಪ್ಪತ್ತ್ಮೂರರಲ್ಲಿ ಬೇಗಮ್ ನುಸ್ರತ್ ಜನವ್ರನ್ನ ಮದುವೆ ಆಗ್ತಾರೆ ಸೊ ಆಮೇಲೆ ಆಲಿಯಾ ಹನಿ ಇಂಥ ಇನ್ನೊಬ್ಬರನ್ನ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಲ್ಲಿ ಮದುವೆ ಆಗ್ತಾರೆ ಅವರು ಮದುವೆಯಾದ ಲಿಸ್ಟನ್ನು ನಾವು ಯಾಕೆ ಕೊಡೋಣ ಅದೇನು ಬೇಕಾಗಿಲ್ಲ ಬಟ್ ಐದು ಜನರನ್ನ ಮದುವೆ ಆಗಿದ್ದಾರೆ ಆದರೆ ಮೂರು ಬಾರಿ ಪಂಜಾಬ್ನ ಮುಖ್ಯಮಂತ್ರಿ ಆಗಿದ್ದರು ಅವರು ಪಾಕಿಸ್ತಾನದಲ್ಲಿರುವಂಥ ಪಂಜಾಬ್ ಅದರ ಮುಖ್ಯಮಂತ್ರಿ ಹಾಗೆ ಈಗ ಇತ್ತೀಚೆಗಿರುವಂಥ ಅವರ ಮದುವೆಯಾಗಿರೋಂಥವ್ರು ಅಂದರೆ ಎರಡು ಸಾವಿರದ ಹನ್ನೆರಡರಲ್ಲಿ ಕಲ್ಸುಮ್ ಕಲ್ಸುಮ್ ಹೈ ಅಂತೇಳಿ ಅವ್ರನ್ನ ಆಗಿದ್ದಾರೆ ಇಲ್ಲಿ ಪಾಕಿಸ್ತಾನದ ಅಲ್ಲಿ ಒಂದು ಬ್ರಿಡ್ಜೇ ಇದೆ ಇವರ ಇವರ ಪ್ರೀತಿಗೆ ದ್ಯೋತಕವಾಗಿ ಇವರ ಮದುವೆಯ ದ್ಯೋತಕವಾಗಿ ಅದರ ಹೆಸರನ್ನ ಹನಿ ಬ್ರಿಡ್ಜ್ ಅಂತ ಕರೀತಾರಂತೆ ಅಲ್ಲಿ ಅವರು ಅದನ್ನು ಯಾಕೆ ಅಂದರೆ ವೆರಿ ಇಂಟ್ರೆಸ್ಟಿಂಗ್ ಅದನ್ನು ಮಾಡಿಸಿದ್ದು ತನ್ನ ಎರಡನೇ ಪತ್ನಿಯ ಮನೆಗೆ ಹೋಗೋದಕ್ಕೆ ಲೇಟಾಗಬಾರ್ದು ಅಂತ ಹೇಳಿಬಿಟ್ಟು ಒಂದು ದೊಡ್ಡ ಫ್ಲೈಓವರ್ ಮಾಡಿಸ್ತಾರಂತೆ ಅವರು ಮುಖ್ಯಮಂತ್ರಿ ಆಗಿದ್ದ ಸಂದರ್ಭದಲ್ಲಿ ತಾನು ಎರಡನೇ ಪತ್ನಿ ಮನೆಗೆ ಹೋಗೋದಕ್ಕೆ ಲೇಟಾಗಬಾರ್ದು ಅನ್ನೋ ಕಾರಣಕ್ಕೊಂದು ಬ್ರಿಡ್ಜ್ ಮಾಡಿಸ್ತಾರಂತೆ ಅದು ಪಂಜಾಬಲ್ಲಿ ಇರುವಂಥದ್ದು ಅದನ್ನು ಹನಿ ಬ್ರಿಡ್ಜ್ ಅಂತಲೇ ಕರೀತಾರೆ ಅವರ ಹೆಸರು ವೈಫ್ ಹೆಸರು ಹನಿ ಅಂತ ಇತ್ತು ಸೊ ಆ ಕಾರಣಕ್ಕೆ ಹನಿ ಬ್ರಿಡ್ಜ್ ಅಂತಲೇ ಅದನ್ನು ಕರೀತಾರೆ ನೋಡಿ ಒಬ್ಬ ಪ್ರಧಾನಿ ಆಗ್ತಿರೋ ವ್ಯಕ್ತಿ ರಸಿಕರ ರಾಜ ಎಷ್ಟರ ಮಟ್ಟಿಗೆ ಏನು ಮದುವೆಗಳನ್ನಾಗಿ ಯಾವ್ಯಾವ ಥರದಲ್ಲೆಲ್ಲ ಅಂದರೆ ಪಾಸಿಟಿವೋ ನೆಗೆಟಿವೋ ಪಾಕಿಸ್ತಾನಕ್ಕೆ ಅದೊಂಥರ ನೆಗೆಟಿವ್ ಅಲ್ಲದೆ ಇರ್ಬೋದು ಬಟ್ ನಮ್ಮ ಮಟ್ಟಿಗೆ ಇದು ನೆಗೆಟಿವೇ ನಮ್ಮ ದೇಶದಲ್ಲಿ ಆ ಥರದ ಏನು ಏನು ಆ ಥರದ ಒಂದು ವ್ಯವಸ್ಥೆ ಇಲ್ಲ ನಮ್ಮಲ್ಲಿ ಶಿಸ್ತು ಜಾಸ್ತಿ ಇದೆ ಅಂತ ಹೇಳ್ಬೋದು ಸೊ ಇದು ಪಾಕಿಸ್ತಾನದ ಹೊಸ ಪ್ರಧಾನಿಯ ಚರಿತ್ರೆ ಹೇಳೋಕೋದ್ರೆ ತುಂಬ ಇದೆ ಆದರೆ ಐದು ಜನ ಹೆಂಡಂದಿರ ಮುದ್ದಿನ ಗಂಡಾಯವರು ಈಗ ಪಾಕಿಸ್ತಾನದ ಪ್ರಧಾನಿಯಾಗಿದ್ದಾರೆ ಸೊ ಇದು ಒಂದು ಇಂಟ್ರೆಸ್ಟಿಂಗ್ ಸುದ್ದಿ ನಿಮಗೇನಿಸ್ತು ಈ ಸುದ್ದಿನ ನೋಡಿದಾಗ ನಮಗಂತೂ ಇಂಟ್ರೆಸ್ಟಿಂಗ್ ಅನ್ನಿಸ್ತು ಅಯ್ಯೋ ಪಾಕಿಸ್ತಾನದಲ್ಲಿ ಈ ಥರ ಎಲ್ಲ ಇದ್ದವರು ಪ್ರಧಾನಿ ಆಗಿಬಿಟ್ಟಿದಾರಲ್ಲ ಅಂಥೇಳಿ ಸೊ ನೀವು ಈ ಸುದ್ದಿ ಬಗ್ಗೆ ಕಮೆಂಟ್ ಮಾಡಿ ನಿಮಗೇನಿಸ್ತು ಹೇಳಿ ಎಂಥ ಸುದ್ದಿಗಳು ಬೇಕು ಅನ್ನೋದನ್ನು ನೀವು ಕಮೆಂಟ್ ಮಾಡ್ಬೋದು ನೋಡ್ತಾ ಇರಿ ಮಿಸ್ ಮಾಡಿದೆ ಕರ್ನಾಟಕ ಟಿ ವಿ ಇದು ಕನ್ನಡಿಗರ ಧ್ವನಿ